ರಾಮಕೃಷ್ಣರಲ್ಲಿ, ಶ್ರೀಮಾತೆ ಶಾರದಾದೇವಿಯವರಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಒಂದು ತಿಂಗಳಾದ್ಯಂತ ನೆರವೇರಿದಂತಹ ಈ ಸತ್ಸಂಗದ ಹಲವಾರು ಉಪನ್ಯಾಸ ಪ್ರವಚನ ಮಾಲಿಕೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಆತ್ಮೀಯರಾದ ಹಾಗೂ ಅತ್ಯಂತ ಅಪರೂಪದ ರಾಜಕಾರಣಿಗಳಲ್ಲಷ್ಟೇ ಅಲ್ಲ, ವ್ಯಕ್ತಿಗಳಲ್ಲೂ ಕೂಡ ಅಪರೂಪರಾದಂಥ ಶ್ರೀ ಡಿ ಆರ್ ಪಾಟೀಲ್ ರವರೇ ಹಾಗೂ ಎಲ್ಲ ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಗದಗ ಆಶ್ರಮದಲ್ಲಿ ಬಹಳ ವರ್ಷಗಳಿಂದ ಹಿಂದೆನೆ ಇದೊಂದು ಯೋಜನೆಯನ್ನ ಶ್ರೀ ಡಿ ಆರ್ ಪಾಟೀಲ್ ಮತ್ತು ಎಸ್ ಕೆ ಪಾಟೀಲ್ ರವರ ನೇತೃತ್ವದಲ್ಲಿ ಮಾಡಲಾಗಿತ್ತು. ಏನಂದ್ರೆ ವಿವೇಕ ಪಥ ಅಂತ ಹೆಸರಿನಲ್ಲಿ ಇಡೀ ಗದಗ ಜಿಲ್ಲೆಯಲ್ಲಿ ಅದನ್ನ ಒಂದು ಜನಸಾಮಾನ್ಯರಲ್ಲಿ ಪರಿವರ್ತನೆಯನ್ನು ತರುವುದಕ್ಕಾಗಿ ಮಾಡಬೇಕು ಅಂತ ಹೇಳಿ ರೂಪಿಸಿದಂತ ಯೋಜನೆ ಅದಾಗಿತ್ತು. ಈಗ ಅದನ್ನ ಮೊನ್ನೆ ಅಂದ್ರೆ 2019ರಲ್ಲಿ ಗದಗಿನಲ್ಲಿ ನೆರವೇರಿದಂತಹ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ತಿನ ವಾರ್ಷಿಕೋತ್ಸವದಲ್ಲಿ ಅದಕ್ಕೆ ಇನ್ನೊಂದು ಹೊಸ ರೂಪವನ್ನ ಡಿ ಆರ್ ಪಾಟೀಲ್ರು ಕೊಟ್ಟರು. ಅದನ್ನ ಈ ದಿವ್ಯತ್ರಯರ ಚಿಂತನೆಗಳು ಮತ್ತು ಎಲ್ಲ ಮಹಾತ್ಮರ ಚಿಂತನೆಗಳು ಮನೆ ಮನೆಗೆ ತಲುಪಬೇಕು, ತನ್ಮೂಲಕ ಅದು ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ತರಬೇಕು, ಆ ನಂತರ ಕುಟುಂಬದಲ್ಲಿ ಬದಲಾವಣೆ ತರಬೇಕು, ಹಾಗೆಯೇ ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನುವಂಥದ್ದು ಮೂರು ಅದರ ಪರಿಣಾಮಗಳನ್ನ ನಾವು ಆಗುವ ಹಾಗೆ ಮಾಡಬೇಕು ಅಂತ ಬಹಳ ಅಪರೂಪದ ಒಂದು ಆಲೋಚನೆ. ಈಗಾಗಲೇ ಅದು ಎಲ್ಲ ಕಡೆಗೆ ನಡೀತಾ ಇದ್ರು ಕೂಡ ಅದನ್ನೊಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕು ಅನ್ನೋದು ಅವರ ಕನಸು. ಈ ವಿಷಯವಾಗಿ ಮಾರ್ಗದರ್ಶನವನ್ನು ಪಡೆಯುವುದಕ್ಕಾಗಿ ನಾವು ಎಲ್ಲ ಸೇರಿ ನಿರ್ಭಯಾಂಜಿಯವರು, ಡಿ ಆರ್ ಪಾಟೀಲ್ರು ಎಲ್ಲ ಸೇರಿ ಚೆನ್ನೈ ಕೂಡ ಗೌತಮಾಂಜಿ ಹತ್ರ ಹೋಗಿ ಮಾರ್ಗದರ್ಶನವನ್ನು ತೆಗೆದುಕೊಂಡು ಬಂದಿವಿ. ಈಗ ಅದನ್ನ ಬಹುಶಃ ಅದರ ಪ್ರಾರಂಭ ಈ ಒಂದು ತಿಂಗಳಲ್ಲಿ ಆಯ್ತು ಅಂತ ನಾನು ಅನ್ಕೋತೇನೆ. ಯಾಕಂದ್ರೆ ಹಲವಾರು ಕುಟುಂಬಗಳು, ಹಲವಾರು ವ್ಯಕ್ತಿಗಳು ಇದನ್ನ ಕೇಳಿದ್ರಿಂದ ಈ ಪ್ರವಚನ ಮಾಲಿಕೆಯನ್ನ ಮುಖ್ಯವಾಗಿ ನಿರ್ಭಯಾಂಜಿಯವರ ಗೃಹಸ್ಥರ ಕರ್ತವ್ಯಗಳು ವಿಷಯ ಬಹಳ ಜನರಲ್ಲಿ ಒಂದು ಪರಿವರ್ತನೆ ತರೋದಕ್ಕೆ ಕಾರಣವಾಗಿದೆ. ಹಾಗೆ ನಿತ್ಯಸ್ಥಾನಂಜಿಯವರ ಅದ್ಭುತವಂತ ಅನುಭವದ ಮಾತುಗಳು, ಅವರ ಸಾಧನಾ ಫಲವಾಗಿ ಮೂಡಿದಂತ ಮಾತುಗಳು ಮನುಷ್ಯರ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನ ತಟ್ಟುವಂತದ್ದಾಗಿದ್ದವೆ. ಹಾಗಾಗಿ ಇದೊಂದು ಒಂದು ತಿಂಗಳ ಕಾಲ ಆ ಕಾರ್ಯಕ್ರಮದ ವಿವೇಕ ಪಥದ ಒಂದು ಮೊದಲನೇ ಹಂತ ಮುಗೀತು ಅಂತ ನಾವು ಭಾವಿಸಬಹುದು. ಎರಡನೇ ಹಂತ ಏನಂತಂದ್ರೆ ಈ ಕೇಳಿದಂತ ಅಂಶಗಳನ್ನ ಅದನ್ನ ವ್ಯಕ್ತಿಯಲ್ಲಿ ವ್ಯಕ್ತಿಗತವಾಗಿ ನಾನು ಅದನ್ನ ಹೇಗೆ ಅಳವಡಿಸಿಕೊಳ್ಬೇಕು, ಜೊತೆಗೆ ಒಂದು ಕುಟುಂಬದಲ್ಲಿ ಅದನ್ನ ನಾವು ಹೇಗೆ ಅಳವಡಿಸಿಕೊಳ್ಬೇಕು, ಸಮಾಜದಲ್ಲಿ ಅದು ಒಡಮೂಡಿ ಬರುವ ರೀತಿಯಲ್ಲಿ ಕುಟುಂಬ ವ್ಯಕ್ತಿ ಮತ್ತು ಕುಟುಂಬದಲ್ಲಿ ಬಂತಂದ್ರೆ ಸಮಾಜದಲ್ಲಿ ತನ್ನಿಂತಾನೆ ಅದು ಬಂದ ಹಾಗೆ. ಅದಕ್ಕೆ ಇದರ ಹಿನ್ನೆಲೆಯಲ್ಲಿ ಇದ್ದದ್ದು ಏನಂದ್ರೆ ಆಲೋಚನೆ, ವ್ಯಕ್ತಿಯಲ್ಲಿ ಘನತೆ, ಕುಟುಂಬದಲ್ಲಿ ಸಮರಸತೆ, ಸಮಾಜದಲ್ಲಿ ಸಮಗ್ರತೆ ಹಾಗೂ ರಾಷ್ಟ್ರದಲ್ಲಿ ಭಾವೈಕ್ಯತೆ, ಇದು ಈ ವಿವೇಕ ಪಥದ ಒಂದು ಗುರಿ. ಹಾಗಾಗಿ ಮೊದಲನೇ ಹಂತದಲ್ಲಿ ವ್ಯಕ್ತಿಯಲ್ಲಿ ಬದಲಾವಣೆ ಆಗ್ಬೇಕು ಅಂತ ನಾವೆಲ್ಲ ಬಯಸ್ತೇವೆ ಮತ್ತು ಆಗಬೇಕು ಕೂಡ. ಸ್ವಾಮಿ ವಿವೇಕಾನಂದರು ಕೂಡ ಆ ವಿಷಯಕ್ಕೆ ಹೆಚ್ಚು ಒತ್ತು ಕೊಟ್ಟಂತವರು. ರಾಷ್ಟ್ರ ನಿರ್ಮಾಣ ಅಂತಂದ್ರೆ ಸ್ವಾಮೀಜಿಯವರು ಹೇಳುವಾಗಿ ಅದು ವ್ಯಕ್ತಿ ನಿರ್ಮಾಣ ಆಗಿದೆ, ವ್ಯಕ್ತಿಯಿಂದಲೇ ಪ್ರಾರಂಭ ಆಗ್ಬೇಕು. ಮತ್ತು ರಾಷ್ಟ್ರ ಅಂದ್ರೂ ಕೂಡ ಅದು ಭೌಗೋಳಿಕ ಅಂಶಗಳಿಂದ ಕೂಡಿದ್ದಲ್ಲ, ಹಲವಾರು ಕಟ್ಟಡಗಳಿಂದ ಕೂಡಿದ್ದಂತಲ್ಲ, ಅದು ವ್ಯಕ್ತಿಗಳಿಂದ ಕೂಡಿದಂಥದ್ದು. ವ್ಯಕ್ತಿಗಳಿಂದ ಕೂಡಿದ್ದೆ ರಾಷ್ಟ್ರ. ಹಾಗೆ ರಾಷ್ಟ್ರ ಆ ವ್ಯಕ್ತಿಯ ಮೇಲೆ ಜೀವನದಲ್ಲಿ ಅದು ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗ್ಬೇಕು ಅಂತಂದ್ರೆ ಅವನ ಮೊದಲನೆಯ ಹಂತ ಏನು ಅಂತಂದ್ರೆ ಶ್ರವಣ. ಹಲವಾರು ಉನ್ನತವಾದ ವಿಚಾರಗಳನ್ನ, ಪೌಷ್ಟಿಕ ಚಿಂತನೆಗಳನ್ನ ಅವನು ಕೇಳ್ಬೇಕು. ಅದಕ್ಕೆ ಒಂದು ಇಂಗ್ಲಿಷ್ ನಲ್ಲಿ ಪ್ರವರ್ಬ್ ಇದೆ, ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ಸ್ ಪ್ರಾಕ್ಟಿಸ್ಡ್ ಅಂತ. ಹಾಗೆ ನಾವು ಸತ್ಯ ಏನು ಅಂತ ತಿಳ್ಕೊಳ್ಬೇಕು, ವಿಷಯ ಏನು ತಿಳ್ಕೊಬೇಕು, ಆಮೇಲೆ ಅದನ್ನ ಅನುಸರಿಸುವುದಕ್ಕೆ ಸಾಧ್ಯವಾಗುತ್ತೆ. ತಾನು ಅನುಸರಿಸುವುದರಿಂದ ಖಂಡಿತವಾಗಿ ಒಬ್ಬ ವ್ಯಕ್ತಿ ಅವನು ಅನುಸರಿಸಕ್ಕೆ ಪ್ರಾರಂಭ ಮಾಡಿದಂತಂದ್ರೆ ಅವನ ಪ್ರಭಾವ ಅವನ ಸುತ್ತಮುತ್ತಲಿದ್ದವರ ಮೇಲೆ ಬೀರುತ್ತದೆ ಮತ್ತು ಬೀರ್ಬೇಕು. ಬೀರ್ಲಿಲ್ಲ ಅಂತಂದ್ರೆ ಅವನು ಸರಿಯಾಗಿದ ರೀತಿಯಲ್ಲಿ ಅದನ್ನ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಅಂತಲೇ ನಾವು ಅದನ್ನ ತಿಳ್ಕೋಬಹುದು. ಹೀಗೆ ವ್ಯಕ್ತಿಗಳು, ಯಾಕೆಂದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಯ ಸಮೂಹ ಇದೆಯಲ್ಲ, ಒಬ್ಬೊಬ್ರು ಒಂದೊಂದು ರೀತಿ, ಪ್ರತಿಯೊಬ್ಬರು ಒಂದೊಂದು ಸಂಸ್ಕಾರಗಳಿಂದ ಕೂಡಿದಂಥವರು.
ಎಲ್ಲರಲ್ಲೂ ಕೂಡ ಒಂದೇ ರೀತಿ ಹಂತದಲ್ಲಿ ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದು ವ್ಯಕ್ತಿಗತವಾಗಿ ನಡಿಬೇಕು, ಪ್ರತಿಯೊಂದು ಬದಲಾವಣೆಯು ಕೂಡ ವ್ಯಕ್ತಿಗತವಾಗಿ ನಡಿಬೇಕು. ನಮಗೆಲ್ಲ ಈ ವ್ಯಕ್ತಿಗಳೆಲ್ಲ ನೋಡೋದಕ್ಕೆ ಒಂದೇ ರೀತಿ ಕಂಡ್ರು, ನಾವೆಲ್ಲರೂ ಅವ್ರನ್ನ ಒಂದೇ ರೀತಿಯಲ್ಲಿ ಮೇಲೆತ್ತಬಹುದು ಅಥವಾ ಒಂದೇ ರೀತಿಯಲ್ಲಿ ಅವರಿಗೆ ಪರಿಣಾಮ ಬೀರಬಹುದು ಅಂತಂದ್ರೆ ಖಂಡಿತವಾಗಿಯೂ ತಪ್ಪಾಗುತ್ತೆ. ಅದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರ್ತದೆ. ಅದನ್ನ ನಮಗೆ ವ್ಯಕ್ತಿಗಳೆಲ್ಲ ಒಂದೇ ರೀತಿ ಕಾಣ್ತಾರೆ, ಆದರೆ ಹಲವಾರು ಮಹಾತ್ಮರ ನುಡಿಗಳು, ವಿಶೇಷವಾಗಿ ಗೌತಮ ಬುದ್ಧ, ಈ ವ್ಯಕ್ತಿಗಳನ್ನ ನಾಲ್ಕು ಬಗೆಯವರನ್ನಾಗಿ ವಿಂಗಡಿಸ್ತಾನೆ. ಮೊದಲನೇ ಅವ್ರನ್ನ ಅವನು ಹೇಳುವ ಹಾಗೆ ಹೇಗಿದ್ದಾರೆ ಜನ ಅಂತಂದ್ರೆ, ಕೆಲವರು ಮೊದಲನೇ ಹಂತದ ವ್ಯಕ್ತಿಗಳು ಕತ್ತಲೆಯಿಂದ ಕತ್ತಲೆಯಡೆಗೆ ಹೋಗುವವರು ಅಂತ, ಎರಡನೆಯವರು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವವರು, ಮೂರನೆಯವರು ಬೆಳಕಿನಿಂದ ಕತ್ತಲೆಯಡೆಗೆ ಹೋಗುವವರು, ನಾಲ್ಕನೆಯವರು ಬೆಳಕಿನಿಂದ ಬೆಳಕಿನೆಡೆಗೆ ಹೋಗುವವರು, ಹೀಗೆ ನಾಲ್ಕು ಬಗೆಯಾಗಿ ವಿಂಗಡಿಸ್ತಾರೆ. ಕತ್ತಲೆಯಿಂದ ಕತ್ತಲೆಯಡೆಗೆ ಹೋಗುವವರು ಅಂತ ಅಂದ್ರೆ, ಒಂದು ಯಾವುದೋ ಕೆಟ್ಟ ಪರಿಸರದಲ್ಲಿ ಕೆಟ್ಟ ವಾತಾವರಣದಲ್ಲಿ ಹುಟ್ಟಿದರಂತೆ, ಹುಟ್ಟಿ ಹಾಗೆ ಅವರ ಮನುಷ್ಯರಾಗಿ ಹುಟ್ಟಿದ ಯಾವ್ಯಾವ ಸಾಧ್ಯತೆಗಳಿರ್ತಾವೋ ಆ ಸಾಧ್ಯತೆಗಳೆಲ್ಲ ಒಳಗಡೆ ಇದ್ದೂ ಕೂಡ ಆ ವ್ಯಕ್ತಿಗಳಿಗೆ ಅದರ ಅರಿವೇ ಬರದಂತೆ ಆ ಪರಿಸರದ ಪರಿಣಾಮದಿಂದ, ಪರಿಸರದ ಪ್ರಭಾವದಿಂದ ಹಾಗೆ ಬದುಕಿ ಅವನೆಲ್ಲ ಅಲ್ಲೇ ಅವನ ವ್ಯಕ್ತಿತ್ವ ಎಲ್ಲ ಅಲ್ಲೇ ಕಮರಿ ಹೋಗಿ ಹಾಗೆ ಜೀವ ಹೋಗಿಬಿಟ್ಟ ಅಂತಂದ್ರೆ, ಅವನು ಏನನ್ನೂ ಪಡೆಯದೆ ಜಗತ್ತಿಗೆ ಬಂದು ಮನುಷ್ಯನಾಗಿ ಹುಟ್ಟಿಯೂ ಕೂಡ, ಯಾವ ಮಹಾತ್ಮರೆಲ್ಲ ಹೇಳಿದ್ರಲ್ಲ ಮನುಷ್ಯ ಜನ್ಮ ಅನ್ನೋದು ಬಹಳ ದುರ್ಲಭವಾದಂಥದ್ದು ಅಂತ ಹೇಳಿ, ಆ ದುರ್ಲಭವಾದ ಮನುಷ್ಯ ಜನ್ಮವನ್ನು ಪಡೆದೂ ಕೂಡ ಆ ವಾತಾವರಣದಲ್ಲಿ ಬೆಳೆದು ಹೋಗೋದ್ರಿಂದ ಅವನು ಏನನ್ನೂ ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಅವನನ್ನ ಬುದ್ಧ ಹೇಳುವಂಥದ್ದು ಕತ್ತಲೆಯಿಂದ ಕತ್ತಲೆಯಡೆಗೆ ಹೋಗುವಂಥವ್ರಂತ, ಎರಡನೆಯವರು ಕತ್ತಲೆಯಿಂದ ಬೆಳಕಿನಡೆಗೆ ಹೋಗುವಂಥವ್ರು. ಅದೇ ಕೆಟ್ಟ ವಾತಾವರಣ ಅಥವಾ ತನ್ನ ಪರಿಸರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಮಹಾತ್ಮರ ನುಡಿಯನ್ನು ಕೇಳಿಯೋ, ಯಾವುದೋ ಒಂದು ಪುಸ್ತಕವನ್ನು ಓದಿಯೋ ಅಥವಾ ಯಾವುದೋ ಒಂದು ಘಟನೆ ಅವನಿಗೆ ಪ್ರೇರಣೆ ಕೊಟ್ಟು ಆ ಕತ್ತಲೆಯಿಂದ ಅವನು ಬೆಳಕಿನ ಹೊರಗಡೆ ಬಂದು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ಅಂತಂದ್ರೆ, ತಾನು ಸ್ವಲ್ಪ ಉದ್ಧಾರ ಆಗುವುದು, ಜೊತೆಗಿದ್ದಂತ ಸಮಾಜವನ್ನು ಕೂಡ ಏನಾದರೂ ಮೇಲೆತ್ತುವುದಕ್ಕೆ ಪ್ರಯತ್ನ ಪಟ್ಟ ಅಂತಂದ್ರೆ ಅವನನ್ನ ನಾವು ಆ ಗುಂಪಿಗೆ ಸೇರಿಸಬಹುದು ಏನಂದ್ರೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವವನು. ಇನ್ನು ಮೂರನೇ ವ್ಯಕ್ತಿ ಬಗ್ಗೆ ಬಹಳ ವಿಚಿತ್ರವಾದಂತ ಒಂದು ಕ್ಯಾಟಗರಿ ಜನರನ್ನ ಬುದ್ಧ ಹೇಳ್ತಾನೆ, ಏನಂದ್ರೆ ಬೆಳಕಿನಿಂದ ಕತ್ತಲೆಯಡೆಗೆ ಹೋಗುವವರು. ಇದು ಬಹಳ ವಿಚಿತ್ರವಾದಂಥದ್ದು. ಏನಂತಂದ್ರೆ ಎಲ್ಲವೂ ಗೊತ್ತಿದೆ ಅವನಿಗೆ, ತಾನೇನ್ ಮಾಡ್ಬೇಕು ಅಂತ ಗೊತ್ತಿದೆ, ಜೊತೆಗೆ ಒಳ್ಳೆ ಕುಟುಂಬದಲ್ಲೇ ಹುಟ್ಟಿದ್ದಾನೆ, ಒಳ್ಳೆ ಅನುಕೂಲತೆಗಳೆಲ್ಲ ಇದೆ, ಅದೆಲ್ಲವೂ ಇದ್ದೂ ಕೂಡ ಅವನು ಅದರ ಯಾವುದರ ಪ್ರಯೋಜನ ಪಟ್ಕೊಂಡು ತಾನೊಬ್ಬ ಜ್ಞಾನಿ ಆಗುವುದಕ್ಕಾಗಿಯೋ ಅಥವಾ ತಾನೊಬ್ಬ ವ್ಯಕ್ತಿಯ ವಿಕಾಸವನ್ನ ಸಾಧಿಸಬೇಕಾಗಿತ್ತು ಆ ಹಂತಕ್ಕೆ ಹೋಗದೆ ಆಕೆ ಇದ್ದಂತ ವಾತಾವರಣದಲ್ಲೇ ಅದನ್ನ ಉಪಯೋಗ ಮಾಡಿಕೊಂಡು ಬೆಳಿಬೋದಾಗಿತ್ತು. ಆದರೆ ಅದನ್ನೇ ಅಂದ್ರೆ ಕೆಲವು ನೋಡಿ ಶ್ರೀಮಂತರ ಮನೆಗಳಲ್ಲಿ ಕೆಲವು ವ್ಯಕ್ತಿಗಳು ಇರ್ತಾರೆ, ಅವೆಲ್ಲ ಅನುಕೂಲತೆಗಳಿದ್ರೂ ಕೂಡ ಅವನ್ ಯಾವುದೋ ಕುಡಿದ ಚಟಕ್ಕೂ, ಇನ್ನೊಂದು ಡ್ರಗ್ಸ್, ಮತ್ತೊಂದು ಈಗಂತೂ ತುಂಬಾ ಆ ರೀತಿಯಾಗಿ ಅಧಃಪತನ ಹೊಂದೋದಕ್ಕೆ ಬೇಕಾದ ದಾರಿಗಳೆಲ್ಲ ಇದಾವೆ, ಅಂದ್ರೆ ಕತ್ತಲೆಯಡೆಗೆ ಹೋಗೋದಕ್ಕೆ ಇದ್ದಾವೆ. ಆ ವಾತಾವರಣದಲ್ಲಿ ಹುಟ್ಟಿ ಒಳ್ಳೆ ಸಂಸ್ಕಾರವಂತ ಮನೆತನದಲ್ಲಿ ಹುಟ್ಟಿದ್ರೂ ಕೂಡ ಅವನು ಅವನ ವಿಚಾರಧಾರೆಗಳು ಸರಿಯಾಗಿ ಹೋಗದಿದ್ದರಿಂದ, ಯಾರ ವಿಚಾರಗಳು ಅವನ ಮೇಲೆ ಪ್ರಭಾವ ಬೀರದಿದ್ದರಿಂದ ಅದೇ ಅನುಕೂಲತೆಗಳನ್ನು ಉಪಯೋಗ ಮಾಡಿಕೊಂಡು ಅವನು ತನ್ನ ವ್ಯಕ್ತಿತ್ವನ ಹಾಳು ಮಾಡಿಕೊಂಡು ಅವನು ಕೂಡ ಅವನಿಂದ ಒಂದು ದಿನ ಅಸುನೀಗ್ತಾನೆ. ಹಾಗೆ ಆಗಿದ್ದರಿಂದ ಈ ವ್ಯಕ್ತಿಗಳನ್ನ ಅವನು ಬುದ್ಧ ಹೇಳುವಂಥದ್ದು ಬೆಳಕಿನಿಂದ ಕತ್ತಲೆಡೆಗೆ ಹೋದಂತೆ. ಇನ್ನೊಂದು ವ್ಯಕ್ತಿತ್ವವನ್ನು ಕೊನೆಗೆ ಹೇಳ್ತಾನೆ, ಬೆಳಕಿನಿಂದ ಬೆಳಕಿನೆಡೆಗೆ ಹೋಗುವವರು. ಒಂದು ಸುಸಂಸ್ಕೃತವಾದಂತಹ ಮನೆತನದಲ್ಲಿ ಹುಟ್ಟೋ ಅಥವಾ ಒಂದೇ ಒಂದು ಸುಸಂಸ್ಕೃತ ವಾತಾವರಣ ಅವನಿಗೆ ಸಿಕ್ಕೋ, ಅವನು ಅದನ್ನ ಉಪಯೋಗಿಸಿಕೊಂಡು ಈಗಿರ್ತಕ್ಕಂಥ ಬೆಳವಣಿಗೆಯ ಹಂತದಿಂದ, ಆ ಮಟ್ಟದಿಂದ ಇನ್ನೂ ಉನ್ನತವಾದ ಹಂತಕ್ಕೆ ಅವನು ಧಾವಿಸಿದ ಅಂತಂದ್ರೆ ಅವನು ಬೆಳಕಿನಿಂದ ಬೆಳಕಿನೆಡೆಗೆ ಹೋದಂತೆ. ನೋಡಿ, ಇದು ಈ ನಾಲ್ಕು ಕ್ಯಾಟಗರಿಯಲ್ಲೇ ನಾವು ಆಲೋಚನೆ ಮಾಡಿದ್ರೆ ಈ ವ್ಯಕ್ತಿಯ ಉನ್ನತಿಯನ್ನು ಸಾಧಿಸುವಂಥದ್ದು ಎಷ್ಟು ಕಷ್ಟ ಇದೆ ಅಂತ. ಯಾಕೆಂದ್ರೆ ಯಾರ್ಯಾರ ಮೇಲೆ ಅದು ಯಾವ್ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ಯಾವ ರೀತಿಯಾಗಿ ಅದು ಒಳಗಡೆ ಹೋಗುತ್ತೆ, ಅವನಿಗೆ ಯಾವ ರೀತಿಯಾಗಿ ಅರ್ಥ ಆಗುತ್ತೆ, ಇದೆಲ್ಲವನ್ನು ಗಮನಿಸಿ ನೋಡಿದಾಗ ಅದು ವ್ಯಕ್ತಿಯ ಉದ್ಧಾರ ಆಗುವಂಥದ್ದು ಕೂಡ, ಎಲ್ಲೋ ಕೆಲವರು ಉದ್ಧಾರ ಆಗುವುದು ಅದಕ್ಕೋಸ್ಕರ. ಯಾಕೆ ಅಂತಂದ್ರೆ ಎಲ್ಲರೂ ಅದನ್ನ ಅದೇ ರೀತಿಯಾಗಿ ತೆಗೆದುಕೊಳ್ಳುವುದಿಲ್ಲ. ತೆಗೆದುಕೊಳ್ಳೋದ್ರಿಂದ ಒಂದು ಕೆಲವಷ್ಟು ಜನ ಒಳ್ಳೆ ವಿಚಾರಗಳನ್ನು ಕೇಳಿ ಅಲ್ಲೇ ಬಿಟ್ಬಿಡ್ತಾರೆ, ಅದು ಪ್ರಾಯೋಗಿಕವಾಗಿ ಅವರ ವ್ಯಕ್ತಿತ್ವದಲ್ಲಿ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ.
ಹಾಗಾಗದಂತೆ ಆಗ್ಬೇಕಂತಂದ್ರೆ ಅದು ಮತ್ತೆ ಮತ್ತೆ ಕೇಳಲು ಕೊಡಬೇಕು ಅಂತ. ಈ ನಿರಂತರವಾಗಿ ಕೇಳೋದ್ರಿಂದ ಒಂದು ಲಾಭ ಇದೆ, ಇನ್ನೊಂದು ಕೆಲವರು ಅದನ್ನ ಕೇಳುವುದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಳ್ಳೆ ವಿಚಾರ ಕೇಳ್ಬೇಕಪ್ಪ, ಕೇಳುದು ಕೇಳ್ತಾ ಇರೋದು. ಶ್ರವಣಾನಂದಿಗಳು ಅಂತ ಪುರುಷೋತ್ತಮ ಅಂಜೆಯವರನ್ನು ತಮಾಷೆ ಮಾಡ್ತಿದ್ರು. ಶ್ರವಣಾನಂದಿಗಳು ಅಂದ್ರೆ ಕೇಳಿಗೂ ಖುಷಿ ಪಡೋದು, ಆದ್ರೆ ಜೀವನದಲ್ಲಿ ಯಾವುದಕ್ಕೂ ಕೂಡ ಅದು ಬರದಂತೆ ನೋಡ್ ಆಗ್ತಿರ್ತದೆ. ಹಾಗಾಗದಿದ್ರೆ ಖಂಡಿತವಾಗಿ ಕೂಡ ನಾವು ಬೆಳಕಿನಿಂದ ಬೆಳಕಿನಡೆಗೆ ಸಾಗುವವರಾಗ್ತೇವೆ. ಹಾಗಾಗ್ಬೇಕು. ಜೊತೆಗೆ ನಾವು ಹೇಳಿದಂತೆ ಮನುಷ್ಯರೆಲ್ಲರೂ ಒಂದೇ ರೀತಿ ಅಲ್ಲ. ಬುದ್ಧನ ಕಣ್ಣಿನಲ್ಲಿ ಹೀಗೆ ನಾಲ್ಕು ಕ್ಯಾಟಗರಿ ಕಂಡ್ರೆ ಭರ್ತೃಹರಿ ಅಂತ ಅವನು ಹೇಳ್ತಾನೆ. ಅವನು ರಾಜನು ಕೂಡ ಆಗಿದ್ದ, ಆಮೇಲೆ ಋಷಿ ಕೂಡ. ಅವನು ತನ್ನ ನೀತಿ ಶತಕ ಮತ್ತು ವೈರಾಗ್ಯ ಶತಕಗಳನ್ನ ಬರೆದಂತವನು. ಅವನು ಹೇಳ್ತಾನೆ ಮನುಷ್ಯರನ್ನ ಅವನು ವಿಂಗಡಿಸ್ತಾನೆ. ಅವನು ಕೂಡ ಹೇಗೆಂದ್ರೆ ಕೆಲವರು ಬೇರೆಯವ್ರ ಹಿತಕ್ಕಾಗಿ ಬದುಕ್ತಾರಂತೆ. ಬೇರೆಯವ್ರಿಗೆ ಸುಖ ಸಿಕ್ಕರೆ ಸಾಕು, ನನ್ನ ಸುಖ ಏನು ಬೇಕಾಗಿಲ್ಲ. ಬೇರೆಯವ್ರ ಸುಖದಲ್ಲೇ ತನ್ನ ಸುಖವನ್ನು ಕಾಣುವಂತವ್ರು ಅವರು ಮಹಾತ್ಮರು. ಆ ಕ್ಯಾಟಗರಿ ಒಂದು. ಇನ್ನು ಎರಡನೇ ಕ್ಯಾಟಗರಿ ಬಗ್ಗೆ ಹೇಳ್ತಾರೆ ಏನಂತಂದ್ರೆ, ನಾನು ಚೆನ್ನಾಗಿರ್ಬೇಕು, ಜೊತೆಗಿದ್ದವ್ರು ಚೆನ್ನಾಗಿರ್ಬೇಕು. ಲಿವ್ ಅಂಡ್ ಲೆಟ್ ಲಿವ್ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಚೆನ್ನಾಗಿದ್ರು ನನ್ನ ಸುತ್ತಮುತ್ತಲು ಇದ್ದವರು ಕೂಡ ಅವ್ರಿಗೆ ನಾನೇನು ತೊಂದರೆ ಕೊಡದೇ ಇರುವಂತದ್ದು. ಇದು ಎರಡನೇ ಕ್ಯಾಟಗರಿ. ಮೂರನೇವರು ಇದ್ದಾರೆ, ಅವರು ಸ್ವಾರ್ಥಿಗಳು ಅಂತ. ಅವರು ನನಗೆ ಸುಖ ಸಿಕ್ಕರೆ ಸಾಕು, ನಾನು ಆರಾಮಾಗಿದ್ರೆ ಸಾಕು, ಬೇರೆಯವ್ರ ಬಗ್ಗೆ ನನಗೆ ಯಾವ ಚಿಂತೆ ಬೇಡ, ಅವ್ರ ಕಷ್ಟದಲ್ಲಿದ್ರೆ ಅವ್ರ ಹಣೆ ಬರ, ಹೀಗೆ ಭಾವಿಸುವಂತವ್ರು. ಅವ್ರಿಗೆ ಯಾವುದೇ ರೀತಿಯಾದಂತ ಸಹಾಯವನ್ನು ಮಾಡದೆ ಬದುಕುವಂತವ್ರು, ನನ್ನ ತನ್ನ ಸುಖವನ್ನೇ ಕೇಂದ್ರವಾಗಿ ಇಟ್ಕೊಂಡು ಬದುಕುವಂತವ್ರು. ಇನ್ನು ನಾಲ್ಕನೇವರು ಇದ್ದಾರಂತೆ, ಅವ್ರನ್ನ ಏನಂತ ಕರೆಯುವುದಂತ ಹೇಳು ಗೊತ್ತಾಗುವುದಿಲ್ಲ ಅಂತ ಭರತರಿಗೆ ಹೇಳ್ತಾನೆ. ಏನಂತಂದ್ರೆ ತಾನೂ ಸುಖವಾಗಿಲ್ಲ, ತನಗೂ ಆನಂದ ಸಿಗುವುದಿಲ್ಲ, ಹಾಗಾದ್ರೆ ಬೇರೆಯವರು ಕೂಡ ಸಿಗಬಾರದು ಅಂತ ಬಯಸುವಂತವ್ರು. ನೋಡಿ, ಇದೆಲ್ಲ ಸಮಾಜದಲ್ಲಿ ನಾವು ಓಡಾಡುವಾಗ ಇಂತ ನಾಲ್ಕು ಜನ ಕ್ಯಾಟಗರಿ ವ್ಯಕ್ತಿಗಳು ನಮ್ಗೆ ಸಿಗ್ತಾರೆ. ಅವರೆಲ್ಲರ ಮೇಲೂ ಕೂಡ ಈ ಒಂದೇ ರೀತಿಯಾದಂತ ಪರಿಣಾಮವನ್ನು ಬೀರಿ ಖಂಡಿತವಾಗಿಯೂ ಎಲ್ಲರೂ ಬದಲಾವಣೆ ಆಗುವುದಕ್ಕೆ ಸಾಧ್ಯವಾಗದೇ ಹೋದರೂ ಕೂಡ ಸಮಾಜದಲ್ಲಿ ಸ್ವಾಮಿ ವಿವೇಕಾನಂದ ಹೇಳುವಂತೆ, ಯಾವ ಸಮಾಜ ಶ್ರೇಷ್ಠ ಸಮಾಜ ಅಂತ ಹೇಳಿ ವಿವೇಕಾನಂದ ಹೇಳ್ತಾರೆ, ಯಾವ ಸಮಾಜದಲ್ಲಿ ಶ್ರೇಷ್ಠ ಆದರ್ಶಗಳು ಅನುಷ್ಠಾನಕ್ಕೆ ತರಲ್ಪಡುತ್ತಿವೆಯೋ ಅದು ಶ್ರೇಷ್ಠ ಸಮಾಜ. ಆದ್ರಿಂದ ಸಮಾಜದ ಕ್ರೀಮ್ ಏನಿರ್ತದೋ ಒಂದಷ್ಟು ವರ್ಗ, ಅವರು ಆ ಆದರ್ಶಗಳಂತೆ ಬದುಕಿದರೆ ಸಾಕು ಸಮಾಜ ಶ್ರೇಷ್ಠವಾಗಿರ್ತದೆ. ಅಂದ್ರೆ ಪ್ರಮಾಣದ ಮೇಲೆ ಒಳ್ಳೆ ಸಮಾಜ ಮತ್ತು ಕೆಟ್ಟ ಸಮಾಜ ಅಂತ ಗುರುತಿಸಿದ ಹೇಗೆ ಅಂತಂದ್ರೆ, ಕೆಟ್ಟ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆದಾಗ ಕೆಟ್ಟ ಸಮಾಜ, ಒಳ್ಳೆ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಪ್ರಮಾಣ ಜಾಸ್ತಿ ಇದ್ದಾಗ ಅದು ಒಳ್ಳೆಯ ಸಮಾಜ ಆಗುತ್ತೆ. ಹಾಗಾಗಿ ನಾವು ಪೂರ್ಣವಾಗಿ ಇಡೀ ಸಮಾಜವನ್ನೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗದೆ ಹೋದ್ರೂ ಕೂಡ ಒಳ್ಳೆ ವ್ಯಕ್ತಿಗಳ ಸಂಖ್ಯೆಯನ್ನ ಜಾಸ್ತಿ ಮಾಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಮಹಾತ್ಮರುಗಳು ಕೂಡ ಪ್ರಯತ್ನ ಮಾಡಿದ್ದಾರೆ. ಅವರ ಜೀವನವನ್ನು ಹಾಗೆ ನಡೆಸಿದ್ರೆ ಯಾಕಂತಂದ್ರೆ ಅವರು ಇತರಿಗೂ ಕೂಡ ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ಹಾಗೆ ದಿವ್ಯತ್ರಯರು ಆ ರೀತಿಯಾದಂತ ಮಾರ್ಗದರ್ಶನವನ್ನು ನೀಡಿದ್ದಾರೆ. ವಿಶೇಷವಾಗಿ ವಿವೇಕಾನಂದರ ಚಿಂತನೆಗಳು ಖಂಡಿತವಾಗಿಯೂ ಒಬ್ಬೊಬ್ಬರಲ್ಲೂ ಹೋದರೆ ಅದು ಆ ವ್ಯಕ್ತಿಯಲ್ಲಿ ಈಗಿದ್ದಂತ ಹಂತಕ್ಕಿಂತ ಮುಂದಿನ ಹಂತಕ್ಕೆ ಖಂಡಿತವಾಗಿ ತೆಗೆದುಕೊಂಡು ಹೋಗಿ ಹೋಗುತ್ತದೆ. ಆ ಶಕ್ತಿ ಆ ಚಿಂತನೆಗಳಲ್ಲಿದೆ. ಅವುಗಳನ್ನ ನಾವು ಈ ಭಾಗದಲ್ಲಿ ಈ ವಿವೇಕ ಪಥದ ಮೂಲಕ ಮನೆ ಮನೆಗೆ ಮತ್ತು ವ್ಯಕ್ತಿ ವ್ಯಕ್ತಿಗಳಿಗೆ ತಲುಪಿಸುವುದಕ್ಕೆ ಪ್ರಾಯೋಗಿಕವಾಗಿ ಏನಾದರೂ ಆಲೋಚನೆಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು ಅಂತ ಹೇಳ್ತಾ, ಈ ಕಾರ್ಯ ದಿವ್ಯತ್ರರ ಕೃಪೆಯಿಂದ ಅತ್ಯಂತ ಯಶಸ್ವಿ ಆಗಲಿ. ಈ ಒಂದು ತಿಂಗಳ ಕಾಲ ನಡೆದಂತ ಈ ಪ್ರವಚನ ಚಿಂತನೆ ಕಾರ್ಯಕ್ರಮ ಇದರಿಂದ ಕೂಡ ಅದು ಪ್ರಾರಂಭ ಆಗಲಿ ಅಂತ ಹೇಳಿ ಪ್ರೇರಣೆ ಆಗಲಿ, ಹಾಗೆ ಆಗಿ ಸಮಾಜದಲ್ಲಿ ಬದಲಾವಣೆ ಬರುವಂತಹ ಆಗಲಿ. ಎಲ್ಲರೂ ವಿವೇಕಿಗಳಾಗಲಿ, ಎಲ್ಲರೂ ನಾವೆಲ್ಲ ಬುದ್ಧ ಹೇಳಿದಾಗೆ ಬೆಳಕಿನಿಂದ ಬೆಳಕಿನೆಡೆಗೆ ನಡೆಯುವಂತರಾಗೋಣ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ ಡಿ ಆರ್ ಪಾಟೀಲ್ರವರಿಗೆ ಮತ್ತು ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡಿ ಈ ಮಾತುಗಳನ್ನ ಶ್ರೀರಾಮಕೃಷ್ಣರ ಚರಣಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀರಾಮಕೃಷ್ಣ.